ಸಲಾರ್ ಸಿನಿಮಾದ ಯಾವುದೇ ಪೋಸ್ಟರ್ ರಿಲೀಸ್ ಆದಾಗ ರಿವ್ಯೂ ಆರ್ ಬ್ರೇಕ್ಡೌನ್ ಮಾಡಬೇಕಾದ್ರೆ ಬ್ರೈಟ್ನೆಸ್ ಜಾಸ್ತಿ ಮಾಡ್ಕೋಬೇಕು ಅಂತ ಸಬ್ ಕಾನ್ಷಿಯಸ್ ಮೈಂಡಲ್ಲಿ ರೆಕಾರ್ಡ್ ಆಗೋಗಿದೆ. ಯಸ್, ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನನ್ನ ಪ್ರಕಾರ. ಪೃಥ್ವಿರಾಜ್ ಸುಕುಮಾರನ್ ಮಲಯಾಳಂನ ಒನ್ ಆಫ್ ದ ಟಾಪ್ ಆಕ್ಟರ್, ಡೈರೆಕ್ಟರ್, ಪ್ರೊಡ್ಯೂಸರ್ ಅನ್ಬೋದು. ಇವತ್ತು ಅವರ ಹುಟ್ಟಿದ ಹಬ್ಬ. ಶುಭಾಶಯಗಳನ್ನು ತಿಳಿಸ್ತಾ, ಸಲಾರ್ ಕಡೆಯಿಂದ ಅವರ ಫಸ್ಟ್ ಲುಕ್ ರಿಲೀಸ್ ಆಗಿದೆ. ಸುಮಾರು ಕ್ಲೂಗಳಿವೆ. ಸೊ ಬ್ರೇಕ್ಡೌನ್ ಮಾಡುವ ಅದಕ್ಕೂ ಮುಂಚೆ ಚಾನಲ್ಗೆ ಹೊಸಬರಾಗಿದ್ದರೆ ವಿಡಿಯೋ ಫುಲ್ ನೋಡಿ, ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವರದರಾಜ್ ಮನ್ನಾರ್, ಕ್ಯಾರೆಕ್ಟರ್ ನೇಮ್ ಆಫ್ ಪೃಥ್ವಿರಾಜ್. ಇದನ್ನೆಲ್ಲ ನೋಡಿದ ಮೇಲೆ ನನಗೆ 100% ಕನ್ಫರ್ಮ್ ಆಗ್ತಿದೆ ಇದು ಉಗ್ರಂನ ರಿಮೇಕ್ ಅಲ್ಲ ಅಂತ. ಬಟ್ ಆ ಒಂದು ಅಗಸ್ತ್ಯನ ಕ್ಯಾರೆಕ್ಟರ್ ಶೇಡ್ಸ್ನ ನಾವು ಪ್ರಭಾಸ್ ಅವರಲ್ಲಿ ನೋಡ್ಬೋದು ಅಂತ ಅನಿಸುತ್ತೆ. ಆ್ಯಂಡ್ ಈ ಕ್ಯಾರೆಕ್ಟರ್ ಬಗ್ಗೆ ಬರೋದಾದರೆ, ಈ ವರದರಾಜ್ ಮನ್ನಾರ್ ಸಲಾರ್ನ ವಿಲನ್ನಾದ ರಾಜಾ ಮನ್ನಾರ್ ಅವರ ಮಗ. ಬಂದಿರೋ ಸುದ್ದಿ ಪ್ರಕಾರ ವರದರಾಜ್ ಹಾಗೂ ಸಲಾರ್ ಕ್ಯಾರೆಕ್ಟರ್ ಅಣ್ಣ ತಮ್ಮ ಅವ್ರ ಫ್ರೆಂಡ್ಸ್ ಅಂತ ಅಬ್ಬಸ್ ಇದೆ. ಎಷ್ಟು ಸತ್ಯನೋ ಗೊತ್ತಿಲ್ಲ. ಆದರೆ ಈ ಲೀಕ್ ಆಗಿರೋ ಫೋಟೋ ನೋಡ್ತಾ ಇದ್ರೆ ಇಲ್ಲಿ ವರದರಾಜ್ ಮನ್ನಾರ್ಗೂ ಹಾಗೂ ಸಲಾರ್ಗೂ ಕನೆಕ್ಷನ್ ಜೋರಾಗಿ ಇರೋದಂತೂ ಪಕ್ಕ. ಆ್ಯಂಡ್ ಇವರಿಬ್ಬರ ಮಧ್ಯೆ ಒಂದು ಸ್ಟ್ರಾಂಗ್ ಎಮೋಷನ್ ಕನೆಕ್ಟ್ ಆಗಿರ್ಬೋದು ಅಂತ ನನಗೆ ಸ್ಟ್ರಾಂಗ್ ಆಗಿ ಅನಿಸ್ತಾ ಇದೆ. ಪೋಸ್ಟರಲ್ಲಿ ವರದರಾಜ್ ಅವರ ಎಕ್ಸ್ಪ್ರೆಷನ್ ನೋಡ್ತಾ ಇದ್ರೆ ಒಂದು ಎಮೋಷನಲ್ ಆ್ಯಂಗಲಿಂದ ಕೊಡ್ತಿರೋ ಲುಕ್ ಥರ ಕಾಣಿಸ್ತು ನನಗೆ. ಲೈಕ್ ಹೇಗೆ ಅಂದರೆ, ತುಂಬ ಬೇಕಾದವರೊಬ್ಬರಿಗೆ ಕಣ್ಣೆದುರು ಏನೋ ಆದಾಗ, ಅವ್ರಿಗೆ ಹೆಲ್ಪ್ ಮಾಡೋಕ್ಕಾಗದೆ ಇರೋವಂತಹ ಸಿಚುವೇಶನಲ್ಲಿ ಇದ್ದಾಗ ಈ ಥರ ಎಕ್ಸ್ಪ್ರೆಷನ್ ಕೊಡ್ತಿರ್ಬೋದು ಅಂತ ನನಗನ್ನಿಸ್ತು. ಆ್ಯಂಡ್ ಸಲಾರ್ ಎರಡು ಟೈಮ್ದಲ್ಲೇ ನಡೆಯೋದು ಪಕ್ಕ ಅಂತ ಅನ್ನಿಸ್ತಾ ಇದೆ. ಪ್ರಭಾಸ್ ಅವರ ಬರ್ಡೇಗೆ ಗ್ಲಿಮ್ಸ್ ಏನಾದರೂ ಬಿಟ್ಟರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾ, ನಿಮಗೆ ಪೋಸ್ಟರ್ ಹೇಗನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ. ಸಿಗುವ ಮುಂದಿನ ವಿಡಿಯೋದಲ್ಲಿ. ಬಾಯ್.